ಜೊತೆಗೆ ರಾಜ್ಯದಲ್ಲಿ ಇವತ್ತು ಆಡಳಿತ ಕುಸಿದಿದೆ. ತಾವುಗಳೇ ಬರೆದಿದ್ದೀರಿ, January 26 12 ಜಿಲ್ಲೆಗಳಲ್ಲಿ ಮಂತ್ರಿಗಳಿಲ್ಲದೆ, ಜಿಲ್ಲಾ ಮಂತ್ರಿಗಳಿಲ್ಲದೆ ಧ್ವಜಾರೋಹಣವನ್ನು ಅಧಿಕಾರಿಗಳು ಮಾಡ್ತಾರೆ ಅಂತೆ. ಪಾಪ ಯಡಿಯೂರಪ್ಪನವರು ಪದೇ ಪದೇ ಅವರುಗಳನ್ನ ದಮಯ ಆಗ್ತಾ ಇದ್ದಾರೆ, ಅವಕಾಶ ಕೊಡ್ರಿ, ನಾನು 24 ಗಂಟೆಗಳಲ್ಲಿ ಮಂತ್ರಿಮಂಡಲ ರಚಿಸ್ತೇನೆ, ಕಾಂಗ್ರೆಸ್ಗೆ ಮತ್ತು ಜನತಾದಳಕ್ಕೆ ಯಾರು ದ್ರೋಹ ಮಾಡಿ ಆ ಪಕ್ಷಗಳನ್ನು ಬಿಟ್ಟು ಆಪರೇಷನ್ ಕಮಲದ ಮೂಲಕ ನಮ್ಮ ಪಕ್ಷಕ್ಕೆ ಬಂದಂಥವ್ರಿಗೆ, ಅಂದರೆ BJPಗೆ ಬಂದಂಥವ್ರಿಗೆ 24 ಗಂಟೆಗಳಲ್ಲಿ ಮಂತ್ರಿ ಮಾಡ್ತೇನೆ ಅಂಥೇಳಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಕೊಟ್ಟಂಥವ್ರಿಗೂ ಆಶ್ವಾಸನೆ ಕೊಟ್ಟಿದ್ದೇನೆ, ಅದಕ್ಕಾದರೂ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ. ಸೊ ಈ ರೀತಿ ಜ್ವಲಂತ ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆ ಅದರ ಜೊತೆಗೆ GST ಹಣ ಸುಮಾರು 5,600 ಕೋಟಿ ಬಗ್ಗೆನಾದರೂ ಏನಾದರೂ ಮಾತನಾಡ್ತಾರೆ, ರಾಜ್ಯಕ್ಕೆ 5,600 ಕೋಟಿ ಬೇಡಬೇಡ. ಹಾಗೆ ಯಾವ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗೆ ಸುಮಾರು 2,857 ಕೋಟಿ, ಅದರ ಬಗ್ಗೆ ಏನಾದರೂ ಏನಾದರೂ ಹೇಳ್ಬೋದು ಅಂಥೇಳಿ ಭಾವಿಸಿದೆ. ಪಾಪ ಅವರಿಗೆ ಇವೆಲ್ಲವೂ ಸಹ ಪ್ರಮುಖವಾದಂಥ ವಿಚಾರಗಳೆಲ್ಲ. ಇಲ್ಲಿ ರಾಜ್ಯ ಏನಾದರೆ ಅವ್ರು ಏನಾಗಬೇಕು, ಅವರಿಗೆ ಅಧಿಕಾರ ಅಂತ ಸಿಕ್ಕಿದೆಯಲ್ಲ. ಈ ಹೊಸ ಸಂಪ್ರದಾಯ ಬೇರೆ ಶುರು ಮಾಡ್ಕೊಂಡಿದ್ದ, ನಾನು ಅದಕ್ಕೆ ಹೇಳಿದ್ದು ಒಂದೇ ನಾಣ್ಯದ ಎರಡು ಮುಖಗಳು. ತುಮಕೂರಿಗೆ ಬಂದಾಗ ಅಲ್ಲೊಂದಿಷ್ಟು ಜನ ವಿದ್ಯಾರ್ಥಿಗಳನ್ನು ಕುರಿತು ಮೋದಿ ಸಾಹೇಬರು ಭಾಷಣ ಮಾಡಿದ್ರು. ಇಲ್ಲಿ ಬೆಂಗಳೂರಿಗೆ ಬಂದಂಥ ಅಮಿತ್ ಶಾ ಅವರು ಇಲ್ಲೂ ಸಹ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಕುರಿತು ಭಾಷಣ ಮಾಡಿದ್ರು. ನಾನು ಇಷ್ಟೇ ಹೇಳ್ತೇನೆ, ಮಕ್ಕಳು ದೇವರ ಸಮಾನ. ಆ ಮಕ್ಕಳಲ್ಲಿ ಒಂದು ಕಡೆ ರಾಷ್ಟ್ರೀಯತೆ, ಮತ್ತೊಂದು ಕಡೆ ಭಾವೈಕ್ಯತೆ, ಇನ್ನೊಂದು ಕಡೆ ಗಾಂಧೀಜಿಯವರು ಬಯಸಿದಂತ ಮತ್ತು ವಿವೇಕಾನಂದರು ಬಯಸಿದಂತ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬಯಸಿದಂತ ಜಾತಿರಹಿತ, ವರ್ಗರಹಿತ, ಶೋಷಣೆ ರಹಿತ ಸಹಬಾಳ್ವೆಯನ್ನು, ಅರ್ಥಾತ್ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಶ್ರೇಣೀಕೃತ ಜಾತಿ ವ್ಯವಸ್ಥೆನೋ ಅಥವಾ ರಾಜಕಾರಣವೋ ಪ್ರಸ್ತಾಪ ಮಾಡುವಂಥದ್ದು ಯಾರಿಗೂ ಸಹ ಸೂಕ್ತ ಅಲ್ಲ ಅನ್ನುವಂಥ ಮಾತನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಏನಿವೇ ಈಗ ಅವರ ಉದ್ದೇಶ ಬಂದಿರುವಂಥದ್ದು ದೇಶದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಇವರು ಯಾರೂ ಬರೋದಿಲ್ಲ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರ ಬಂದಾಗಲೂ ಬರಲಿಲ್ಲ. ಈ ಒಂದು ಸಾರಿ ಬಂದರು ಅಮಿತ್ ಶಾ ಅವರು, ಹಾಗೆ ಹೋದ್ರು, ಏನು ಡಿಕ್ಲೇರ್ ಮಾಡಿದ್ರು. ಹೀಗೆ ಇದ್ದಕ್ಕಿದ್ದಾಗೆ ದೇಶವ್ಯಾಪಿ ಇವತ್ತು BJPನವರು ಮಂತ್ರಿಗಳು ಈ CAA ಬಗ್ಗೆ ಮತ್ತು NRC ಬಗ್ಗೆ ದೇಶವ್ಯಾಪಿ ಆಂದೋಲನ ಮಾಡ್ತಾ ಇದ್ದಾರೆ. ನೆನ್ನೆ ಒಂದು ಸವಾಲನ್ನು ಮಿಸ್ಟರ್ ಅಮಿತ್ ಶಾ ಅವರು ನಮ್ಮ ಪಕ್ಷದ ನಾಯಕರಿಗೆ ಹಾಕಿದ್ದಾರೆ, ಮುಕ್ತ ಚರ್ಚೆಗೆ ಬನ್ನಿ.